ಇನ್ನು ದಿನದಿಂದ ದಿನಕ್ಕೆ ಲೋಕಸಭಾ ಚುನಾವಣಾ ರಣಕಣ ರಂಗೇರ್ತಾ ಇದ್ದು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದಲ್ಲಿ ಮತಯಾಚನೆ ಮಾಡಿದರು. ಬಳಿಕ ಮಾತನಾಡಿದ ಅವರು, 10 ತಿಂಗಳಿನಿಂದ ಕ್ಷೇತ್ರದ ಜನ ನೋವು ಅನುಭವಿಸ್ತಾ ಇದ್ದು ಈ ಬಾರಿ ಕಿಚ್ಚಿನಿಂದ ಚುನಾವಣೆ ಎದುರಿಸುವುದಕ್ಕೆ ಸಿದ್ಧರಾಗಿದ್ದಾರೆ ಎಂದರು. ಅತಿ ಹೆಚ್ಚಿನ ಬಹುಮತಗಳಿಂದ ಗೆಲ್ಲಿಸುವ ನಿರೀಕ್ಷೆ ಇದೆ. ಸ್ವಯಂ ಪ್ರೇರಣೆಯಿಂದ ಇಷ್ಟೊಂದು ಜನ ಬರ್ತಾ ಇದ್ದಾರೆ. ಅನೇಕ ಅಭಿವೃದ್ಧಿ ಕಾರ್ಯ ಮಾಡಿದ್ದೇನೆ, ಅದೇ ನನಗೆ ಶ್ರೀರಕ್ಷೆಯಾಗಿದ್ದು, ನನಗಾಗಿರುವಂಥ ಸೋಲಿನಿಂದ ಜನ ಸೇಡನ್ನು ತೀರಿಸ್ಕೊಳ್ತಾರೆ, ನನ್ನ ಕೆಲಸಕ್ಕೆ ಜನ ಕೂಲಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ರಣ ಬಿಸಿಲಿನ ನಡುವೆ ಕೂಡ ನಮ್ಮ ಕ್ಷೇತ್ರದ ಮತದಾರರು ಇಷ್ಟು ಅಭಿಮಾನದಿಂದ ಪ್ರೀತಿಯಿಂದ ಬಿಸಿಲಿನಲ್ಲೂ ನಿಂತು, 1 ಗಂಟೆ ತಡ ಆದರೂ ಕೂಡ ಅಲ್ಲೇ ಬಿಸಿಲಿನಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಹಾಗಾಗಿ ಅವರ ಪ್ರೀತಿಗೆ ನಾನು ನಿಜವಾಗಿಯೂ ಕೂಡ ಅವರಿಗೆ ಕೃತಜ್ಞತೆಯನ್ನು ಆಭಾರಿಯಾಗಿದ್ದೇನೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಪ್ರವಾಸ ಮಂಚೇನಹಳ್ಳಿ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೇನೆ. ಇವತ್ತು ಇದು ಜರ್ಬಂಡಹಳ್ಳಿ ಗ್ರಾಮ ಪಂಚಾಯಿತಿ ಹೆಡ್ ಕ್ವಾರ್ಟರ್ಸ್. ಇದೆಲ್ಲ ನಮ್ಮ ಮುಖಂಡರು ನೋಡಿ, ಒಂದೇ ಪಂಚಾಯಿತಿಯಲ್ಲಿ ಅವರೇ ಸ್ವಯಂ ಪ್ರೇರಣೆಯಿಂದ ಬಂದಿರುವಂಥದ್ದು. ಯಾವ ಮೊಬಿಲೈಸಿಂಗು ಇಲ್ಲ, ಏನೂ ಇಲ್ಲ, ನಾನು ಬರ್ತೀನಿ ಅಂದರೆ ಇಷ್ಟು ಜನ ಬಂದಿದ್ದಾರೆ. ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಇವತ್ತು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಾನೇನು ಕೈಗೊಂಡಿದ್ದೇನೆ ಈ ತಾಲೂಕಿನಲ್ಲಿ, ಅದು ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಶ್ರೀರಕ್ಷೆ ನನಗೆ. ಮತ್ತು ಅಚಾತುರ್ಯದಿಂದ ಆಗಿರ್ತಕ್ಕಂಥ ಸೋಲಿಗೆ ಕೂಡ ನಮ್ಮ ಜನರು ಸೇಡನ್ನು ತೀರಿಸ್ಕೊಳ್ಳುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಈ ಬಾರಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ದೇಶದಲ್ಲಿ ಒಬ್ಬ ಧೀಮಂತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರು 3ನೇ ಅವಧಿಗೆ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಬೇಕು ಅಂತೇಳಿ ಈಗಾಗಲೇ ಈ ದೇಶದ ಜನರು ತೀರ್ಮಾನ ಮಾಡಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದಲ್ಲಿ ಮತಯಾಚನೆ ಮಾಡಿದರು. ಬಳಿಕ ಮಾತನಾಡಿದ ಅವರು, 10 ತಿಂಗಳಿನಿಂದ ಕ್ಷೇತ್ರದ ಜನ ನೋವು ಅನುಭವಿಸ್ತಾ ಇದ್ದು ಈ ಬಾರಿ ಕಿಚ್ಚಿನಿಂದ ಚುನಾವಣೆ ಎದುರಿಸುವುದಕ್ಕೆ ಸಿದ್ಧರಾಗಿದ್ದಾರೆ ಎಂದರು. ಅತಿ ಹೆಚ್ಚಿನ ಬಹುಮತಗಳಿಂದ ಗೆಲ್ಲಿಸುವ ನಿರೀಕ್ಷೆ ಇದೆ. ಸ್ವಯಂ ಪ್ರೇರಣೆಯಿಂದ ಇಷ್ಟೊಂದು ಜನ ಬರ್ತಾ ಇದ್ದಾರೆ. ಅನೇಕ ಅಭಿವೃದ್ಧಿ ಕಾರ್ಯ ಮಾಡಿದ್ದೇನೆ, ಅದೇ ನನಗೆ ಶ್ರೀರಕ್ಷೆಯಾಗಿದ್ದು, ನನಗಾಗಿರುವಂಥ ಸೋಲಿನಿಂದ ಜನ ಸೇಡನ್ನು ತೀರಿಸ್ಕೊಳ್ತಾರೆ, ನನ್ನ ಕೆಲಸಕ್ಕೆ ಜನ ಕೂಲಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ರಣ ಬಿಸಿಲಿನ ನಡುವೆ ಕೂಡ ನಮ್ಮ ಕ್ಷೇತ್ರದ ಮತದಾರರು ಇಷ್ಟು ಅಭಿಮಾನದಿಂದ ಪ್ರೀತಿಯಿಂದ ಬಿಸಿಲಿನಲ್ಲೂ ನಿಂತು, 1 ಗಂಟೆ ತಡ ಆದರೂ ಕೂಡ ಅಲ್ಲೇ ಬಿಸಿಲಿನಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಹಾಗಾಗಿ ಅವರ ಪ್ರೀತಿಗೆ ನಾನು ನಿಜವಾಗಿಯೂ ಕೂಡ ಅವರಿಗೆ ಕೃತಜ್ಞತೆಯನ್ನು ಆಭಾರಿಯಾಗಿದ್ದೇನೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಪ್ರವಾಸ ಮಂಚೇನಹಳ್ಳಿ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೇನೆ. ಇವತ್ತು ಇದು ಜರ್ಬಂಡಹಳ್ಳಿ ಗ್ರಾಮ ಪಂಚಾಯಿತಿ ಹೆಡ್ ಕ್ವಾರ್ಟರ್ಸ್. ಇದೆಲ್ಲ ನಮ್ಮ ಮುಖಂಡರು ನೋಡಿ, ಒಂದೇ ಪಂಚಾಯಿತಿಯಲ್ಲಿ ಅವರೇ ಸ್ವಯಂ ಪ್ರೇರಣೆಯಿಂದ ಬಂದಿರುವಂಥದ್ದು. ಯಾವ ಮೊಬಿಲೈಸಿಂಗು ಇಲ್ಲ, ಏನೂ ಇಲ್ಲ, ನಾನು ಬರ್ತೀನಿ ಅಂದರೆ ಇಷ್ಟು ಜನ ಬಂದಿದ್ದಾರೆ. ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಇವತ್ತು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಾನೇನು ಕೈಗೊಂಡಿದ್ದೇನೆ ಈ ತಾಲೂಕಿನಲ್ಲಿ, ಅದು ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಶ್ರೀರಕ್ಷೆ ನನಗೆ. ಮತ್ತು ಅಚಾತುರ್ಯದಿಂದ ಆಗಿರ್ತಕ್ಕಂಥ ಸೋಲಿಗೆ ಕೂಡ ನಮ್ಮ ಜನರು ಸೇಡನ್ನು ತೀರಿಸ್ಕೊಳ್ಳುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಈ ಬಾರಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ದೇಶದಲ್ಲಿ ಒಬ್ಬ ಧೀಮಂತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರು 3ನೇ ಅವಧಿಗೆ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಬೇಕು ಅಂತೇಳಿ ಈಗಾಗಲೇ ಈ ದೇಶದ ಜನರು ತೀರ್ಮಾನ ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.